inyo pa. Bhai! Onchuro, gaadi dukki banniya. Namaskara boys. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ ಟ್ರಾವೆಲ್ ವಿತ್ ಶ್ರೀ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ಅಂದರೆ ಸಾಗರ್ ಕಟ್ಟೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡೆ. ನೆನ್ನೆ ಆ್ಯಕ್ಚುಲಿ ನೆನ್ನೆ ಪ್ಲ್ಯಾನ್ ಆಗಿತ್ತು. ಆ್ಯಸ್ ಯೂಶ್ವಲ್ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡಿದ್ರೆ ಇವತ್ತು ನೋಡಿದ್ರೆ ಇಲ್ಲ ಮಗ ಹೋಗಿ ಬಾ ಮಳೆ ಬರೋಂಗಿದೆ ಅದು ಇದು ಅಂತ ಹೇಳ್ತಾ ಇದಾರೆ. ಸಾರಿ ಹೋಗಿ ಬಾ ಅಂದಿಲ್ಲ, ನೆಕ್ಸ್ಟ್ ಹೋಗೋಣ ಅಂದರು. ಆದರೂ ನನಗೆ ಇನ್ನೇನು ಮಂಡೆಯಿಂದ ಇಂಟರ್ನಲ್ಸು, ಇಂಟರ್ನಲ್ಸ್ ಆದಮೇಲೆ ಲ್ಯಾಬ್ ಎಕ್ಸಾಮು, ಲ್ಯಾಬ್ ಇಂಟರ್ನಲ್ಸ್ ಇರುತ್ತೆ, ಅದಾದಮೇಲೆ ಲ್ಯಾಬ್ ಎಕ್ಸಾಮು, ಅದಾದಮೇಲೆ ಥಿಯರಿ ಶುರು ಆಗೋಗ್ಬಿಟ್ರೆ ಅಂತೂ ಅಲ್ಲಾಡೋಕ್ಕೂ ಆಗೋಲ್ಲ. ಒಂದೂವರೆ ತಿಂಗಳು, ಇನ್ನು ಒಂದೂವರೆ ತಿಂಗಳು ಎಲ್ಲೂ ಹೋಗೋಕ್ಕೂ ಆಗೋಲ್ಲ ನಾನು ಆಚೆ. ಅದಕ್ಕೆ ಇವತ್ತೊಂದು ದಿವಸ ಫ್ರೀ ಮಾಡ್ಕೊಂಡು ಹೋಗಿ ಬರೋಣ ಅಂತ ಬಂದಿದ್ದೀನಿ. ಸಾಗರ್ ಕಟ್ಟೆಗೆ ಹೋಗ್ತಾ ಇದ್ದೀನಿ ಇವತ್ತು. ನಮ್ಮನೆಯಿಂದ 27 ಕಿಲೋಮೀಟ್ರು, ಹೋಗ್ತಾ ಬರ್ತಾ 54 ಆಗುತ್ತೆ, ಹೆಚ್ಚು ಕಮ್ಮಿ ಆಗಿ ಒಂದು 55-56 ಆಗುತ್ತೆ. ಏನು ಪರ್ಫೆಕ್ಟ್ ಆಗಿ ಸೈಡು ಇವಾಗ ನಾವು ಇಂಕಲಲ್ಲಿ ಇದೀವಿ. ಇವಾಗ ಬರ್ತಾ ಇರೋದು, ಇವಾಗ ಒಂದು ಹೇಳ್ತೀನಿ ನೋಡಿ ನಿಮ್ಗೆ. ಅಮ್ಮ ಸೈರ್ ಬಾಮ್ಮ ತಾಯಿ, ಅಯ್ಯೋ ಹಿಡೀರು ಮಾತಾಡು ಅಂತ ಹೋಗ್ರು. ಅದು ಇದು ನಮ್ಮ ಇಂಕಲ್ ಫಸ್ಟ್, ಐ ಮೀನ್ ಇಂಕಲ್ ಫ್ಲೇವರ್. ಇದು ನಮ್ಮ ಮೈಸೂರಿಗೆ ಫಸ್ಟು ಫ್ಲೈಓವರ್ ಬಂದಿದ್ದು ಇದೆ. ಆ್ಯಕ್ಚುಲಿ ಇದು ಮೊದಲು BJP ಗೌರ್ಮೆಂಟ್ ಇದ್ದಾಗ ಸ್ಯಾಂಕ್ಷನ್ ಆಗಿತ್ತು ಇದಕ್ಕೆ. ಆಮೇಲೆ ನೆಕ್ಸ್ಟು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ನಾನು ಯಾವ ಗೌರ್ಮೆಂಟ್ಗೂ ಬ್ಲೇಮ್ ಮಾಡ್ತಾ ಇಲ್ಲ, ಹೇಳ್ತಾ ಇರೋದಿರೋ ಫ್ಯಾಕ್ಟು. ಆಮೇಲೆ ಏನಾಯಿತು ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೇ ಪ್ರತಾಪ್ ಸಿಂಹ ಅವರು ಓಡಾಡಿ ಸೆಂಟ್ರಲ್ ಗೌರ್ಮೆಂಟಿಂದ ಪುನಃ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಈ ಫ್ಲೈಓವರ್ ಕಂಟಿನ್ಯೂ ಮಾಡಿದ್ದು. ಹೋದ ವರ್ಷ ರಿಲೀಸ್ ಆಗಿದ್ದು, ಐ ಮೀನ್ ಓಪನಿಂಗ್ ಆಗಿದ್ದು ಈ ಫ್ಲೈಓವರು. ದಸರಾಗಿನೊಂದು 2 ತಿಂಗಳು ಇದೆ ಅಂದಾಗ. ಇದು ಹುಣಸೂರು ರೋಡ್, ಇದು ಆ್ಯಕ್ಚುಲಿ ನಿಮಗೆ ಮಡಿಕೇರಿ ಹುಣಸೂರು ಹಾಸನ್ನು ಎಲ್ಲ ಹೋಗಬೇಕು ಅಂದರೆ ಇದೇ ರೂಟಿಂದ ಹೋಗಬೇಕು. ಅಲ್ಲಿ ಇದೇ ಸಾಕು, ಆ ಕಡೆ ಎಲ್ಲ ರೂಟ್ ಇತ್ತಿದ್ರು ಹೋಗೋಕ್ಕೆ. ಹೋಗ್ಸತಿ ಹೋಗಿದ್ದೆ ನಾನು. ಓ ಕರೆಕ್ಟು, ಇನ್ನು ಬ್ರಿಡ್ಜ್ ಇದೆ ಅದು ಬೇರೆ, ಇಲ್ಲಿ ಅಲ್ಲಿ ನೀರು ಹತ್ರ ಹೋಗ್ಬೋದು. ನೋಡ್ತಾ ಇದ್ದೀರಲ್ಲ, ಇದೇ ಸಾಗರ್ ಕಟ್ಟೆ. ಸಾಗರ್ ಕಟ್ಟೆ ಅಂದರೆ ಇನ್ನೂ ಒಂಚೂರು ಮುಂದೆ ಇದೆ, ಇದ್ರದ್ದು ಅದ್ರ ಬ್ಯಾಕ್ ವಾಟರ್ಸ್. ಇದು ನನಗೆ ಗೊತ್ತಾಯಿತು ರೂಟು, ಕೇಳಿದೆ ಒಂದು ಕಡೆ ಹಿಂಗೆ ಸ್ಟ್ರೈಟ್ ಹೋಗಿ ಅಂದರು. ಏನು ರೂಟ್ ಮ್ಯಾಪ್ ಯೂಸ್ ಮಾಡಿಲ್ಲ, ಗೊತ್ತಾಯಿತು ಗ್ಯಾಪ್ನ ಬಂತು ಹೋಗಿದ್ದು. ಇಲ್ಲಿ ರೈಟ್ ಹೋಗಬೇಕು ಅನಿಸುತ್ತೆ. ಹೋದ ಸತಿ ಹೋದಾಗ ಹಿಂಗೆ ಹೋಗಿದ್ವಿ. ಸ್ವಲ್ಪ ಸ್ವಲ್ಪ ಆಫ್ ರೋಡಿಂಗ್ ಇದೆ. ಲಾಸ್ಟ್ ಟೈಮ್ ಬಂದಾಗ ನೆನ್ನೆ ಬಂದಿದ್ನಲ್ಲ ವಿಕಾಸ್,
ಅವನು ಬಂದಿದ್ದ, ನಾನು ವಿಕಾಸ್ ಕೀರ್ತಿ ಮೂರು ಜನ ಬಂದಿದ್ವಿ. ಇದು ಸಾಗರ್ ಕಟ್ಟೆದು ಬ್ಯಾಕ್ ವಾಟರ್ಸ್. ಇದು ನೋಡಿ ಫುಲ್ಲು ನೀರು ಅಲ್ಲಿವರೆಗೆ, ಅಲ್ಲಿ ಫುಲ್ಲು ಆ ಕಡೆವರೆಗೆ ನೀರು. ಲಾಸ್ಟ್ ಟೈಮ್ ಬಂದಾಗಿಲ್ಲ, ಎಲ್ಲ ಹಾಕಿದ್ವಿ, ಎಲ್ಲ ಹಾಕೋಣ. ಗಾಡಿ ಲವರ್ಸ್ ಇದಾರೆ, ಬೇಡ ಹೋಗೋದು ಆ ಕಡೆ. ಈ ಕಡೆ ಹೊಟ್ಟೋಣ ನಾವು, ಸವಾಸನೆ ಬೇಡ. ಈ ಕಡೆ ಹಾಕೋತೀವಿ, ಇವಾಗ ಕಾಸು ಬಿಡು. ಏನ್ ಪೀಸ್ಫುಲ್ ಆಗಿದೆ ಪ್ಲೇಸು. ಇಲ್ಲಿ ಬಂದು ಒಂದು 5-10 ನಿಮಿಷ ಆಯ್ತು, ಟೈಮ್ ಲ್ಯಾಪ್ಸ್ ಇಟ್ಟಿದ್ದೀನಿ ಅಲ್ಲಿ. ಗಾಡಿದು ಒಂದೆರಡು ಫೋಟೋಗಳು ತೆಗ್ದಾಯ್ತು. ಅಲ್ಲಿ ಯಾರೋ ಅಷ್ಟು ಜನ ಇದ್ದಾರೆ, ಬಿಟ್ಟರೆ ಯಾರೂ ಇಲ್ಲ. ಒಂಥರ ಫುಲ್ ಪೀಸ್ ಮೈಂಡು ಇಲ್ಲಿ ಬಂದ್ಬಿಟ್ರೆ, ಈ ಥರ ಜಾಗದಲ್ಲೆಲ್ಲ ಬಂದ್ಬಿಟ್ರೆ ಹೋಗೋಕ್ಕೆ ಮನಸ್ಸು ಬರಲ್ಲ ಮನೆಗೆ. ಇಲ್ಲೇ ರಾತ್ರಿವರೆಗೆ ಇದ್ಬಿಟ್ಟು ಕ್ಯಾಂಪ್ ಹಾಕ್ಕೊಂಡು ಬೆಳಗ್ಗೆ ಹೋಗೋಣ ಅನಿಸುತ್ತೆ. ಸತಿ ಹೋದ್ರೆ ತಾನೇ ನೆಕ್ಸ್ಟ್ ಟೈಮ್ ಬರೋಕ್ಕಾಗೋದು ಅಂದ್ಬಿಟ್ಟು ಮನೆಗೆ ಹೋಗ್ಬೇಕಷ್ಟೇ. ಮನೇಲಿ ನೆಮ್ಮದಿ. ಇನ್ನೊಂದಲ್ಲಿ ಟ್ರಿಪ್ ಸಿಗುತ್ತೆ. ಹಿಂಗೆ ಹೋಗ್ಬಿಟ್ಟು ನಾನು ಬಂದಲ್ಲ, ಅದೇ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಫುಲ್ ಫಾಗ್ ಕೂತಿದೆ ಇಲ್ಲಿ, ಕ್ಯಾಮ್ರಾ ಮೇಲೆಲ್ಲ ಫಾಗು ಒರೆಸಿದ್ರು ಎಷ್ಟು, ಪುನಃ ಹಂಗೆ ಫಾಗ್ ಜಾಮ್ ಆಗ್ತಾ ಇದೆ. ಅದರ ಸಖತ್ತಾಗಿದೆ ಇಲ್ಲಿ ವ್ಯೂ. ಇದ್ನಲ್ಲ ಅದ್ರದ್ದು ಫೋಟೋ ಹಾಕ್ತೀನಿ ನೋಡಿ. ಲಾಸ್ಟ್ ಟೈಮ್ ಇನ್ನೂ ಚೆನ್ನಾಗಿತ್ತು ಒಂಥರ, ಈ ಸತಿಗಿಂತ ಲಾಸ್ಟ್ ಟೈಮ್ ಚೆನ್ನಾಗಿತ್ತು. ಇನ್ನೂ ನೀರಿತ್ತು, ಈ ಸ್ವಲ್ಪ ನೀರು ಕಮ್ಮಿ, ಬಟ್ ಚೆನ್ನಾಗಿದೆ. ಫುಲ್ಲು ಏನು ಇಲ್ಲ ಕಣ, ಏನು ತಂದಿಲ್ಲ ಕೊಡೋಕ್ಕೆ, ತಂದಿದ್ದೀರ ಕೊಡ್ತಾ ಇದ್ದೆ. ಓ ಆಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತು. ಬಾಯ್ಲಿ 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 ಬಾಯ್ಲಿ. ಅಲ್ಲಿ ಫ್ರೆಂಡ್ಸ್ ಬಂದಿಲ್ಲ ಅಂದ್ರು, ಇಲ್ಲೇ ಫ್ರೆಂಡ್ಸ್ ಸಿಕ್ಕಿದ್ರು.
ಅದೇ ರೋಡ್ ಕಂಟಿನ್ಯೂ ಸ್ಟ್ರೈಟ್ ಹೋಗ್ತಾ ಇದ್ರೆ ಸಿಗುತ್ತೆ. ಎಲ್ಲ ಕಾಣಿಸ್ತಾ ಇದೆ ಅನ್ಸುತ್ತೆ, ನನಗೆ ಕಾಣಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಇವಾಗ ಗೊತ್ತಿಲ್ಲ. ನೋಡಿ ಇದೇ ಸಾಗರ ಕಟ್ಟೆ, ನನ್ನ ಫ್ರೆಂಡ್ ಸಾಗರ ಅಂತ ಇದ್ದಾನೆ ಅವಂದೇ ಇದು ಕಟ್ಟೆ. ನೋಡಿ ಈ ಕಡೆನೂ ನೀರು ಆ ಕಡೆನೂ ನೀರು, ಇನ್ನ ಸ್ಟ್ರೈಟ್ ಹೋದ್ರೆ ಇನ್ನ ಚೆನ್ನಾಗಿದೆ ಆ ಕಡೆ. ಆ ಕಡೆ ಈ ಕಡೆ ನೀರು, ಮಧ್ಯದಲ್ಲಿ ನಮ್ ತೇರು ಹೆಂಗಿದೆ? ಓ ಇಲ್ಲ, ಅದು ಕಟ್ಟೆ ಆಕ್ಚುಲಿ. ಫುಲ್ ಸೈಕ್ ಆಗೋಗ್ತಾ ಇದ, ಅದು ಗಾಡಿ ಹಾಕ್ಬೋದು ಅಲ್ಲಿ. ಅವ್ರೆ ಜಾಸ್ತಿ ಅವ್ರು ನಿಲ್ಲಂಗಿಲ್ಲ ನೋಡಿ. ಈಗ ಗಾಡಿ ಚೆನ್ನಾಗಿದೆ, ಆ ಕಡೆ ಈ ಕಡೆ ನೀರು, ಮಧ್ಯದಲ್ಲಿ ನಮ್ ತೇರು. ಸೈಡಲ್ಲಿ ಗಾಡಿ ಹಾಕ್ತೀನಿ ಇದೆ, ಇದು ನೋಡ್ಲ ಇಲ್ವಾ, ಫೋಟೋ ಹಾಕ್ತೀನಿ ನೋಡಿ. ಇದೆ ನಾನು ಹೇಳ್ತಾ ಇದ್ದಿದ್ದು ಲಾಸ್ಟ್ ಟೈಮ್ ಬಂದಿದ್ದೆ ಅಂತ. ಸುಮ್ಮನೆ ಅಷ್ಟು ದೂರ ಹೋಗಿದ್ದೆ. ಇಲ್ಲೊಂದು ಟೈಮ್ ಲ್ಯಾಪ್ಸ್ ಹಾಕೊಂಡೆ. ಇಲ್ಲಿ ಯಾವುದೋ ಚಿಕ್ಕದು ಒಂದು 200-300 ಮೀಟರ್ಸ್ ಟ್ರೈಲ್ ಇದೆ ಅನ್ಸುತ್ತೆ. ಟ್ರೈಲು ಅಲ್ಲ, ಇದು ಕಾಲ್ದಾರಿ ಅಷ್ಟೇ. ನೋಡೋಣ, ಅದೊಂದು ಮಾಡಿಕೊಂಡು ವಾಪಸ್ ಮನೆಗೆ ಹೊಟ್ಟೋಣ. ಒಂಚೂರು ಕೆಲಸ ಇದೆ, ಅದು ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಹೆಂಗೆ ಗುರು ಡಿಯೋದಲ್ಲಿ ಹೆಂಗೆ ಇಳಿಸಿದ್ರು ಇಲ್ಲಿ? ಬಂದ್ಬಿಡ್ರಪ್ಪ ನೀವು. ಸೈಕ್ ಅದಕ್ಕಿಂತ ಸಖತ್ತಾಗಿದೆ ಇಲ್ಲಿ. ಏನ್ ಗುರು ಇದು, ಅದಕ್ಕಿಂತ ಚೆನ್ನಾಗಿದೆ. ಇಲ್ಲೇ ಬಂದ್ಬಿಡ್ಬೇಕಾಯ್ತು, ಅಲ್ಲಿ ಯಾರೋ ಬೇರೆಯವರೆಲ್ಲ ಇದಾರೆ, ಹೋಗೋದು ಬೇಡ, ಸಾಕು, ಬಿಡೋಣ ಮನೆಗೆ. ಇನ್ನೊಂದಲ್ಲಿ ಸ್ಲೋ ಮೋಷನ್ ಮಾಡ್ಬೇಕು, ನಾನು ಸ್ಲೋ ಮೋ ಮಾಡಬೇಕಲ್ಲಿ. ಅದನ್ನು ಮಾಡ್ಕೊಂಡಂಗೆ ಏನೋ ಚೂರು ಅದು
ಅಪ್ಪ ಬೈ ಒಂಚೂರು ಗಾಡಿ ದುಕ್ಕಿ ಬನ್ನಿ ಥ್ಯಾಂಕ್ಸ್ ಬೈ ಕ್ಯಾಮ್ರಾ ಆನ್ ಆಗಿದೆ ಅನ್ಬಿಟ್ಟು ಒಬ್ಬನೇ ಪೇಚಾಡ್ಕೊತಾ ಇದ್ದೀನಿ ನೋಡ್ರಿ, ಕ್ಯಾಮ್ರಾನೇ ಆನ್ ಆಗಿಲ್ಲ. ಒಂದು 5 ನಿಮಿಷ ಪೇಚಾಡಿದ್ದೀನಿ ಒಬ್ಬನೇ ಸುಮ್ಮನೆ ಉಚ್ಚನಂಗೆ. ಅಯ್ಯೋ ಕತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಏನೇನು ಮಾಡಬೇಕು ಅನಿಸುತ್ತೆ ಎಲ್ಲ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಯಾಕೆ ಅಂದರೆ ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದ್ಕೊಳ್ಳಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲ ಅಂದರೆ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.